ನಿನ್ನೆ ಕ್ಲೋಸ್ ಆಗಿದ್ದ ಮಾಲ್ ಆಫ್ ಏಷ್ಯಾ ಇವತ್ತು ಓಪನ್ ಆಗಿದೆ. ಕೋರ್ಟ್ನಿಂದ ನಿರ್ದೇಶನದ ಹಿನ್ನೆಲೆಯಲ್ಲಿ ಮಾಲ್ ಅನ್ನ ಪುನರಾರಂಭ ಮಾಡಲಾಗಿದೆ. ಮಾಲ್ ಆಫ್ ಏಷ್ಯಾ ಓಪನ್ ಆಗಿದೆ. ಜನವರಿ 15ರವರೆಗೂ ಸಾರ್ವಜನಿಕರ ಪ್ರವೇಶವನ್ನ ಕಲ್ಪಿಸಬಾರದು ಅಂತ ಆದೇಶವನ್ನು ಕೂಡ ಹೊರಡಿಸಿದ್ರು ಬೆಂಗಳೂರು ಪೊಲೀಸ್ ಕಮಿಷನರ್. ಇದನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿತ್ತು ಮಾಲ್ ಆಫ್ ಏಷ್ಯಾ. ಹೀಗಾಗಿ ಕೋರ್ಟ್ ನಿರ್ದೇಶನದ ಮೇರೆಗೆ ಮಾಲ್ ಅನ್ನ ಓಪನ್ ಮಾಡಲಾಗಿದೆ. ಏರ್ಪೋರ್ಟ್ ರೋಡ್ ನಲ್ಲಿ ಟ್ರಾಫಿಕ್ ಜಾಮ್ ಸಾಧ್ಯತೆ ಇದೆ. ಮಾಲ್ಗೆ ಎಂಟ್ರಿ ಫೀಸ್ ಅನ್ನ ಕೂಡ ರದ್ದು ಮಾಡಲಾಗಿದೆ. ಆಡಳಿತ ಮಂಡಳಿ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ. ನ್ಯೂ ಇಯರ್ ಹಿನ್ನೆಲೆಯಲ್ಲಿ ಮಾಲ್ಗೆ ಜನಸಾಗರ ಕೂಡ ಹರಿದು ಬರ್ತಾ ಇದೆ. ಗಮನಿಸಬಹುದು, ಮಾಲ್ನಲ್ಲಿ ಎಂಟ್ರಿ ಫೀ ಸುಮಾರು 200 ರೂಪಾಯಿಯನ್ನ ಫಿಕ್ಸ್ ಕೂಡ ಮಾಡಲಾಗಿತ್ತು. ಇದಕ್ಕೂ ಕೂಡ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಈಗ ಅದನ್ನ ಕೂಡ ಇಲ್ಲಿ ರದ್ದು ಮಾಡಲಾಗಿದೆ. ಇನ್ನು ಕನ್ನಡ ಪರ ಹೋರಾಟಗಾರರು ಕೂಡ ಮಾಲ್ ಆಫ್ ಏಷ್ಯಾದ ಮುಂಭಾಗದಲ್ಲಿ ಪ್ರೊಟೆಸ್ಟ್ ಅನ್ನ ನಡೆಸಿದ್ರು. ಕನ್ನಡ ನಾಮಫಲಕವನ್ನ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅದಾದ ನಂತರ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಬಂದ್ ಕೂಡ ಮಾಡಲಾಗಿತ್ತು. 15 ದಿನದವರೆಗೂ ಕೂಡ ಓಪನ್ ಮಾಡಬಾರ್ದು ಅಂತ ಕಮಿಷನರ್ ನಿರ್ದೇಶನವನ್ನ ನೀಡಿದ್ರು. ಆದರೆ ಈ ನಿರ್ದೇಶನವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿತ್ತು ಮಾಲ್ ಆಫ್ ಏಷ್ಯಾ. ಈಗ ಇವತ್ತು ಕೋರ್ಟ್ನಿಂದ ನಿರ್ದೇಶನ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮಾಲ್ ಓಪನ್ ಆಗಿದೆ. ಜನವರಿ 15ರವರೆಗೂ ಸಾರ್ವಜನಿಕರ ಪ್ರವೇಶಕ್ಕೆ ಯಾವುದೇ ರೀತಿಯ ಅನುಮತಿಯನ್ನು ಕೊಡಬಾರದು ಅಂತ ಹೇಳಿ ಕಮಿಷನರ್ ಹೇಳಿದ್ರು. ಆದೇಶವನ್ನ ಹೊರಡಿಸಿದ್ರು ಬೆಂಗಳೂರು ಪೊಲೀಸ್ ಕಮಿಷನರ್. ಆದರೆ ಈಗ ಈ ಆದೇಶವನ್ನೇ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಿತ್ತು ಮಾಲ್ ಆಫ್ ಏಷ್ಯಾ ಆಡಳಿತ ಮಂಡಳಿ. ಈಗ ಕೋರ್ಟ್ ನಿರ್ದೇಶನದ ಮೇರೆಗೆ ಮಾಲ್ ಅನ್ನ ಓಪನ್ ಮಾಡಲಾಗಿದೆ. ಒಂದ್ ಕಡೆ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಲ್ಗೂ ಕೂಡ ಜನ ವಿಸಿಟ್ ಅನ್ನ ಕೊಡುವ ಸಾಧ್ಯತೆಯೂ ಇದೆ. ಹಾಗಾಗಿ ಮಾಲ್ಗೆ ವಿಸಿಟ್ ಕೂಡ ಕೊಡ್ತಾ ಇದ್ದಾರೆ. ಇನ್ನು ಕನ್ನಡ ನಾಮಫಲಕವನ್ನ ಹಾಕಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಾಗಿತ್ತು. ಮಾಲ್ಗೆ ಮಹಿಳಾ ಕಾರ್ಯಕರ್ತರು, ಕರವೇಯ ಮಹಿಳಾ ಕಾರ್ಯಕರ್ತರು ಎಂಟ್ರಿಯನ್ನು ಕೊಡೋದಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿದ್ರು. ಗೇಟ್ ಅನ್ನ ದಾಟಿ ಒಳಗೆ ಹೋಗೋದಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.